ನರಸಿಂಹರಾಜ ಬಳ್ಳಾಪುರ ಅವರು ತೀರೋಗಿದ್ದಾರೆ. ಅದು ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ನೀವು ಇಲ್ಲ ತೀರೋಗಿಲ್ಲ ಸುಮ್ಮನೆ ಇದು ಮಾಡ್ತೀರ ಅಂತ, ಆ್ಯಕ್ಚುಲಿ ತೀರೋಗಿದ್ದು. ಅದಕ್ಕೆ ಅವ್ರ ಮಗವ್ರ ಕಡೆಯೇ ಒಂದು ಸ್ಪಷ್ಟನೆ ಬೇಕು ಕೊಡಬೇಕಿತ್ತು ಕರ್ನಾಟಕಕ್ಕೆ, ಅದೊಂದು ಸ್ಪಷ್ಟನೆ ನೀವು ತೊಗೊಂಡ್ಕೊಬಿಡಿ. ಏಕೆಂದರೆ ಅವರು ತೀರೋಗಿರೋದು ಅಷ್ಟೇ ನಿಜ. ಇವತ್ತು ನಮ್ಮ ಜೊತೆ ಇಲ್ಲ ನಗು ನೋಡಿ, ಆದರೆ ಅವರು ನಗಿಸಿರೋಂಥ ಮಾತುಗಳು, ಅವರು ಮಾತಾಡಿರೋಂಥ ಫೋನ್ ಕಾಲ್ಗಳು ಕೊನೆಯ ತನಕ ಅಜರಮರವಾಗೇ ಇರುತ್ತೆ ಅಂತ ನನ್ನ ಅನಿಸಿಕೆ ಇರುತ್ತೆ ಕೂಡ. ಈಗ ಆಲ್ರೆಡಿ ನೀವೆಲ್ಲ ಒಡೆದು ನೋಡಿದ್ರೆ ಪೂರ್ತಿ ಬರ್ತಾನೇ ಇರುತ್ತೆ ಇವತ್ತಿಗೂ ಕೂಡ. ಮೀಮ್ಸ್ಗಳಲ್ಲೂ ಟ್ರೋಲ್ಗಳಲ್ಲಿ ಇವತ್ತಿಗೂ ಅವ್ರ ಮಾತು ಅವ್ರ ವಾಯ್ಸ್ಗಳನ್ನೇ ಆ್ಯಡ್ ಆನ್ ಮಾಡ್ತಿದ್ದಾರೆ ಅಂತಂದರೆ ಅದು ಯಾವತ್ತಿಗೂ ಕೂಡ ಅಷ್ಟೇ ಇದಾಗಿರುತ್ತೆ ಅಂತಂದರೆ ನನಗೆ ಖಂಡಿತ. ಏನಾದರೂ ನರಸಿಂಹರಾಜ್ ಅವ್ರು ಬದುಕಿದ್ರೆ ಸರ್ ಹಚ್ಚಿದವರೇ, ಅವರು ಬಿಗ್ ಬಾಸ್ ಓಟಿಟಿಗಾರು ಹೋಗ್ಬಿಡೋರ ಅಂತ ಅಲ್ಲ 100% ಅಂದರೆ ಇನ್ನೊಂದೇನಂದ್ರೆ ಒಂದು ಚಾನ್ಸಸ್ ಸಿಕ್ಕಿತ್ತು ಸರ್. ಹೌದಾ, ಅವಕಾಶ ಸಿಕ್ಕಿತ್ತು, ಅವಕಾಶ ಸಿನಿಮಾದಲ್ಲಿ ಮಾಡಬೇಕು ಅಂತ ಹೋಗಿ ಭಾಳ ಆಸೆ ಇತ್ತು. ಇಂಟರ್ವ್ಯೂ ನೋಡಿದ್ದೆ ಅದನ್ನ. ಹಾಂ, ಒಟ್ಟಾಗೆ ಒಂದು ಏನೋ ಉಪೇಂದ್ರ ಅವ್ರ ಜೊತೆಗೆ ಒಂದು ಇದು ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಇದನ್ನ ಕೊಟ್ಟು ಹೋಗಿದ್ರು ಪಾಪ ಬಂದು. ಇನ್ನೇ ಕೋವಿಡ್ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ಪ್ರಾಜೆಕ್ಟು ಅಂತ ಹೇಳಿದರು. ಅಷ್ಟೊತ್ತಿಗೆ ಇವರೇ ಇಲ್ದಂಗೆ ಹೋಗ್ಬಿಟ್ಟು ಈ ಥರ ಆಗಿ ನಿಜಕ್ಕೂ ಹೇಳಕ್ಕೆ ಇದೊಂದು ಬೇಜಾರಾಗುತ್ತೆ, ತುಂಬ ನೋವು ಕೂಡ ಆಗುತ್ತೆ. ಇದೊಂದು ಇನ್ಸಿಡೆಂಟಿಂದ ಅವರು ಇದ್ದಾರೆ, ಇರಬೇಕಿತ್ತು, ಇದ್ದಿದ್ರೆ ಇನ್ನೊಂದು ವರ್ಷ ನಗಿಸೋರು ಅಂತ ನಮ್ಮ ಅನಿಸಿಕೆ. ನೋಡೋಣ ಅಂತೆ. ಈಗ ಅದಕ್ಕೆ ಅವ್ರ ಮಗವರು ಕೆಲವು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರ ಮನೆಯೂ ಕೂಡ ಈಗ ನಾನು ನಿಮಗೆ ತೋರಿಸೋ ಪ್ರಯತ್ನ ಪಡ್ತೀನಿ. ಸದ್ಯ ಅವರು ತಾಯಿಯವರು ಮಾತಾಡೋಣ ಅಂತ ಹೇಳಿದ್ದಾರೆ, ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡ್ತಿಲ್ವಂತೆ, ಕೊಡಲ್ಲ ಅಂದರೆ ಅವರು ಸೀನ ಫೋರ್ಸ್ ಮಾಡೋಕ್ಕಾಗಲ್ಲ. ಆದರೆ ನರಸಿಂಹರಾಜ್ ಅವರ ತಾಯಿಯವರತ್ತು ಖಂಡಿತ ಮಾತಾಡಿಸ್ತೀನಿ ನಾನು, ಮತ್ತೆ ಅವ್ರ ಮನೆಯನ್ನು ತೋರಿಸ್ತೀನಿ, ಅವ್ರು ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅಂತ.